ನಾನು ಇಷ್ಟೆಲ್ಲಾ ದಾನ ಧರ್ಮ ಮಾಡಿ ಜನಗಳಿಗೆ ಅನುಕೂಲ ಮಾಡಿದೀನಿ ಅವರೆಲ್ಲ ಓಟ್ ಹಾಕ್ತಾರೆ ಅನ್ನೋ ನಿಷ್ಠೆ ನಂಬಿಕೆ ಇಟ್ಕೊಂಡು ಚುನಾವಣೆಗೆ ಹೋಗ್ತಾ ಇದ್ರಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಯಾಕೆ ಜೆ ಡಿ ಎಸ್ ನಾಯಕ ಮಾಡ್ಕೊಂಡ್ರಿ ಸರ್ ನಾನು ಕಾಂಗ್ರೆಸ್ ಅಲ್ಲಿ ಇದ್ದವನು ನಮ್ಮ ಫ್ಯಾಮಿಲಿ ಎಲ್ಲ ಪೂರಾ ಕಾಂಗ್ರೆಸ್ ನಾನು ಯಾವಾಗ ಈ ಯಾವ ಪಕ್ಷಗಳಿಗೂ ಟಿಕೆಟ್ ಕೊಡಲ್ಲ ಅಂತ ಗೊತ್ತಾಯ್ತು ಯಾಕಂದ್ರೆ ನಾನು ದುಡ್ಡು ಕೊಡಲ್ಲ ಟಿಕೆಟ್ಗೆ ಈಗ ಹೇಳಿ ಯಾರಾದ್ರೂ ಕೊಟ್ಟಿಲ್ಲ ಒಂದ್ ರೂಪಾಯಿ ದುಡ್ಡು ಕೊಡಿಲ್ಲ ಕುಮಾರ ಅಣ್ಣವ್ರಿಗೆ ಮೊದ್ಲೇ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ನಾನು ಜೆಡಿಎಸ್ ಇಲ್ಲ ಕುಮಾರಣ್ಣ ನಾನು ಎರಡ್ ಸಾವಿರದ ಎಂಟರಲ್ಲೇ ಕರೆದಿದ್ರು ಟಿಕೆಟ್ ಕೊಡಕ್ಕೆ ಕಾರಣಾಂತರಗಳಿಂದ ಅಲ್ಲಿ ಲೋಕಲ್ನವ್ರು ಒಪ್ಲಿಲ್ಲ ಬಹಳ ಆಶ್ಚರ್ಯ ಎರಡ್ ಸಾವಿರದ ಎಂಟರಲ್ಲೇ ಟಿಕೆಟ್ ಕೊಡೋಕೆ ಕುಮಾರಣ್ಣ ಕರೆದ್ರು ನೀವು ಟಿಕೆಟ್ ಯಾವ್ದೇ ಕಾಸ್ ಕೊಟ್ಟಿಲ್ಲ ಒಂದ್ ರೂಪಾಯಿ ಕೊಟ್ಟಿಲ್ಲ ಒಂದ್ ರೂಪಾಯಿ ಕೊಡೋದಿಲ್ಲ ನಾನು ಕುಮಾರಣ್ಣ ಬಹಳ ಕ್ಲಿಯರ್ ಆಗಿ ಹೇಳ್ಬಿಟ್ಟೆ ಅಣ್ಣ ನಾನೊಬ್ಬ ಇಂಜಿನಿಯರ್ ನಾನು ಸರ್ವಿಸ್ ಮಾಡೋಕೆ ಬಂದಿದೀನಿ ಎಮ್ ಎಲ್ ಎ ಆಗಿ ಏನ್ ಆಗ್ಬೇಕಾಗಿಲ್ಲ ನೀವು ಅವಕಾಶ ಕೊಟ್ರೆ ಒಳ್ಳೆ ಕೆಲಸ ಮಾಡ್ತೀನಿ ಜನ ಓಟ್ ಹಾಕಕ್ಕೆ ನಮ್ಗೆ ರೆಡಿ ಇದಾನೆ ಅಂತ ಹೇಳಿದ್ವಿ ಒಂದ್ ರೂಪಾಯಿ ಅವರು ಕೇಳಲಿಲ್ಲ ನಾನು ಕೊಟ್ಟಿಲ್ಲ ಆ ವಿಚಾರನೇ ಇಲ್ಲ ಎಸ್ ಈಗ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಈಗ ಘೋಷಿತ ಅಭ್ಯರ್ಥಿ ನೀವು ರಾಮೇಗೌಡರು ಮಾಲೂರು ಕ್ಷೇತ್ರದ ಜೆಡಿಎಸ್ ನ ಅಭ್ಯರ್ಥಿ ರಾಮೇಗೌಡರು ನಾನು ಮುಂದೆ ಕೂತಿದ್ದೀರಿ ಎಸ್ಗೆ ಯಾಕೆ ಜನ ವೋಟ್ ಹಾಕಬೇಕು ಅಧಿಕಾರಕ್ಕೆ ಬರಲ್ಲ ಅವರು ಸುಮ್ಮನೆ ಕಾಂಗ್ರೆಸ್ ಪಿ ನ ಗ್ಯಾಪಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅತಂತ್ರ ವಿಧಾನಸಭೆ ಆಗ್ಬಿಡುತ್ತೆ ಅಂತ ಯಾಕೆ ಜೆಡಿಎಸ್ ವೋಟ್ ಹಾಕ್ಬೇಕು ಜನ ಅಂತ ಸರ್ ಈಗ ನಾನು ಹಳ್ಳಿಗಳಿಗೆ ಹೋಗ್ತಾ ಇದ್ದೀನಲ್ಲ ಸುಮಾರು ಮನೆಗಳಲ್ಲಿ ಸಾಲ ಮನ್ನಾ ಇದೆ ಕುಮಾರಣ್ಣವ್ರ ಅಭಿಮಾನಿಗಳು ತುಂಬಾ ಜನ ಇದ್ದಾರೆ ಜೆ ಡಿ ಎಸ್ ಕ್ಯಾಸ್ಟ್ ಅಲ್ಲ ಎಲ್ಲ ಕ್ಯಾಸ್ಟ್ ಅವರು ರೈತರು ಎಲ್ಲ ಕ್ಯಾಸ್ಟ್ ಸಾಲ ಮನ್ನಾ ಏನ್ ಬರಿ ಒಕ್ಕಲಿಗರಿಗೆ ಮಾಡಿಲ್ಲ ಎಲ್ಲಾರು ಆಗ್ತಾರೆ ರೈತರಿಗೆ ಸಾಲ ಮನ್ನಾ ಮಾಡಿದ್ರೆ ಎಲ್ಲರೂ ಓಟ್ ನಿಮ್ಮ ನಿಮ್ ಭರವಸೆ ಹೋದಾಗ ಹೇಳ್ತಾರೆ ನಮ್ಗೆ ಒಂದ್ ಲಕ್ಷ ಸಾಲ ಮನ್ನಾ ಎರಡ್ ಲಕ್ಷ ಸಾಲ ಮನ್ನಾಗಿದೆ ಎಂಬತ್ ಸಾವಿರ ಸಾಲ ಮನ್ನಾ ಓಟ್ ಹಾಕ್ತಿವಿ ಓಟ್ ಹಾಕ್ಸ್ತಿವಿ ಎಷ್ಟೋ ಜನ ನನ್ಗೆ ಮಲ್ಗಿದ್ರು ಬಿಡಂಗಿಲ್ಲ ನಾವ್ ಎಲ್ಲಿ ಓಡಾಡ್ತಾ ಇದ್ನ ಮುಖ್ಯಮಂತ್ರಿ ಆಗ್ಬೇಕು ನೀವ್ ಓಡಾಡು ನಾವು ಬರ್ತೀವಿ ನಾವು ಖರ್ಚು ಮಾಡ್ತೀವಿ ಅವರೇ ದುಡ್ಡು ರೆಡಿ ಇದಾರೆ ಸರ್ ಒಬ್ಬ ರಾಮೇಗೌಡ್ರಿಗಿಂತ ಕಾರ್ಯಕರ್ತರೇ ಮುಖಂಡ್ರ ದುಡ್ಡು ಹಾಕೊಂಡ್ ಚುನಾವಣೆ ಮಾಡಕ್ ರೆಡಿ ಇದಾರೆ ಆಮೇಲೆ ನೋಡಿ ಒಬ್ಬ ಅಂಬರೀಶ್ ಅಂತೇಳಿ ಒಬ್ಬ ಗಾರ್ಡನ್ ಕೆಲಸ ಮಾಡ್ತಾರೆ ಬೆಂಗಳೂರಿನಲ್ಲಿ ಮಾಲ್ವರ ಹುಡುಗ ಬೆಂಗಳೂರಲ್ಲಿ ಗಾರ್ಡನ್ ಕೆಲಸ ಮಾಡ್ತಾರೆ ಆತನಿ ನನಗೆ ಪಂಚರತ್ನ ಕಾರ್ಯಕ್ರಮಕ್ಕೆ ಒಂದು ಹದಿನೈದು ದಿವಸಕ್ಕೆ ಮೊದಲು ಒಂದು ಹೊಸ ಬಲೋರೋ ಆಟೋಮೆಟಿಕ್ ಗಾಡಿ ಮಾಲ್ವರ್ ತಗೊಂಡ್ಬಂದು ಪೂಜೆ ಮಾಡಿಸಿ ಕೀ ಕೊಟ್ಬಿಟ್ಟು ಹೋಗ್ಬಿಟ್ರು ದೇವ್ರೆ ಹೌದಾ ಹೊಸ ಗಾಡಿ ಕೀ ಏನಷ್ಟೊಂದು ಅಭಿಮಾನ ಅವ್ರು ಹೇಳ್ತಾರೆ ಸರ್ ಕುಮಾರಣ್ಣ ಅವ್ರ ಮುಖ್ಯಮಂತ್ರಿ ಆಗ್ಬೇಕು ನೀವು ಇಲ್ಲಿ ಎಮ್ ಎಲ್ ಎ ಆಗ್ಬೇಕು ಇದನ್ನ ಯೂಸ್ ಮಾಡ್ಕೊಳ್ಳಿ ನಿಜವಾಗ್ತಾ ಹೊಸ ಬಲೋರೋ ಹೊಸ ಬಲ್ಲರ ಪೂಜಾ ಮಾಡ್ಸಿ ಗೀ ಕೊಟ್ಟೋಗ್ಬಿಟ್ರು ಏನಕ್ಕಪ್ಪ ಅಂದ್ರೆ ಕುಮಾರನವ್ರು ಮುಖ್ಯಮಂತ್ರಿ ಆಗ್ಬೇಕು ನೀವ್ ಎಮ್ ಎಲ್ ಎ ಆಗ್ಬೇಕು ನೀವ್ ಗಾಡಿ ತಗೊಳ್ಳಿ ಅಂತ ಹೊಸ ಗಾಡಿ ಪೂಜಾ ಮಾಡ್ಸಿ ಕೊಟ್ಬಿಟ್ಟು ಹೋಗ್ಬಿಟ್ಟು ನಾವು ಅದ್ ಯಾರಂತ ಗೊತ್ತಿಲ್ಲ ನನ್ಗೆ ಅವತ್ತೇ ನೋಡಿದ್ದು ನೋಡಿದ್ದು ನಾನು ಜೆಡಿಎಸ್ ಕವರೇಜ್ ಅವರೇಜ್ ಯಾರು ಯಾರ ಕೋಶ ಅಂತ ಸೌತೆಕಾಯಿ ಮಾಡ್ತಾರ ಅಣ್ಣ ಅವ್ರ ಕಾರ್ಯಕ್ರಮಕ್ಕೆ ಬಂದ್ ಫ್ರೀ ಸೌತೆಕಾಯಿ ನೋಡ್ತಿರ್ತಿ ಓಕೆ ಜೆಡಿಎಸ್ ಕಾರ್ಯಕರ್ತರಿದ್ದಾರೆ ಹೌದು ಈಗೆಲ್ಲ ನಡೀತಾ ಇದೆ